ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆತನು ಹಸಿದವರಿಗೆ ಆಹಾರವನ್ನು ಕೊಡುವನು ರೇಫ್ರೆನ್ಸ್ ಪುಟ ತ್ರೀ ಸೆವೆನ್ ಸೆವೆನ್ ನೈನ್ ಪುಟದ ಸಂಖ್ಯೆ ನೂರ ಐವತ್ತೈದು ನೂರ ಐವತ್ತ ಆರು ರೊಟ್ಟಿಯನ್ನು ಆಶೀರ್ವದಿಸುವುದು ಕರ್ತನು ರೊಟ್ಟಿಯನ್ನು ಆಶೀರ್ವದಿಸಿದನೆಂದು ನಮ್ಮ ಪಾಠವು ಹೇಳುವುದು ಆತನು ದೇವ ಸ್ತೋತ್ರ ಮಾಡಿ ಯೋಹಾನನ ಸುವಾರ್ತಿಯು ಇದೇ ವಿಷಯವನ್ನು ಸ್ಮರಿಸುತ್ತಾ ಹೀಗೆ ಹೇಳಿರುವುದು ಈ ಎರಡು ಅಂಶಗಳು ನಿಕಟವಾದ ಹೊಂದಾಣಿಕೆಯಲ್ಲಿರುವುದು ಹೇಗೆಂದರೆ ದೇವರಿಗೆ ಸ್ತೋತ್ರ ಮಾಡುವುದು ನಿಜವಾಗಿಯೂ ರೊಟ್ಟಿಗೆ ಆಶೀರ್ವಾದವನ್ನು ತಂದುಕೊಟ್ಟಿತು ಇಲ್ಲಿ ನಾವು ಸ್ವಲ್ಪ ನಿಂತವರಾಗಿ ಸಲಹೆ ಮಾಡುವುದೇನೆಂದರೆ ತಂದೆಯ ಒಬ್ಬನೇ ಕುಮಾರನಿಗೆ ಅತ್ಯಲ್ಪವಾದ ಆಹಾರಕ್ಕೆ ಕೃತಜ್ಞತೆಯನ್ನು ಹೇಳಿ ಅದಕ್ಕೆ ಆಶೀರ್ವಾದವನ್ನು ಕೋರುವುದು ಸೂಕ್ತವೆಂದೆನಿಸಿದರೆ ಯಾರಾದರೂ ಯಾವುದೇ ಒಂದು ಅರ್ಥದಲ್ಲಿ ಆತನ ಹಿಂಬಾಲಕರಾಗಿ ತೋರ್ಪಡಿಸಿಕೊಳ್ಳುವವರಿಗೆ ನಿಜವಾಗಿಯೂ ಇದು ಈ ವಿಷಯದಲ್ಲಿಯೂ ಮತ್ತು ಬೇರೆ ವಿಷಯದಲ್ಲಿಯೂ ಆತನ ಮಾದರಿಯನ್ನು ಅನುಕರಣೆ ಮಾಡುವಂತೆ ಮಾಡುವುದು ಆಹಾರವು ದೇವರ ಉದಾರವಾದ ಕೊಡುಗೆ ಹಾಗೂ ಏರ್ಪಾಡು ಎಂಬುವುದು ಎಂಬುವುದನ್ನು ಗ್ರಹಿಸಿದವರಾದ ನಾವು ಅದಕ್ಕೆ ಪ್ರತಿಯಾಗಿ ಕೃತಜ್ಞತೆಯನ್ನು ಇಲ್ಲವೇ ವಂದನೆಯನ್ನು ಹೇಳದೆ ಆ ಆಹಾರದಲ್ಲಿ ಪಾಲು ತೆಗೆದುಕೊಳ್ಳಲು ಹೇಗೆ ಸಾಧ್ಯ ಯಾರು ಕೃತಜ್ಞತೆಯನ್ನು ಪ್ರತಿಯಾಗಿ ಹೇಳುವರೋ ಅವರು ತಮ್ಮ ಆಹಾರದ ಜೊತೆಗೆ ಮತ್ತು ಅದರ ಮೇಲೆ ವಿಶೇಷ ಆಶೀರ್ವಾದವನ್ನು ಪಡೆಯುವರು ಮತ್ತು ಅದನ್ನು ಬಳಸುವಲ್ಲಿ ಇತರರು ಪಡೆಯಲಾಗದ ಒಂದು ವಿಶೇಷ ಜ್ಞಾನ ತಿಳುವಳಿಕೆಯನ್ನು ಪಡೆಯುವರೆಂಬುವುದು ನಮಗೆ ಖಚಿತವೆನಿಸುತ್ತದೆ ಕರ್ತನನ್ನು ಕೃತಜ್ಞತೆಯಿಂದ ನೋಡುವ ಫಲವಾಗಿ ಹೃದಯದಲ್ಲಿ ನಿಜವಾದ ಸಮಾಧಾನ ಮತ್ತು ವಿಶ್ರಾಂತಿ ಉಂಟಾಗಿ ಸಹಜ ನಿಯಮಾನುಸಾರವಾಗಿ ದೊರೆಯುವ ಪ್ರಶಾಂತತೆಯನ್ನು ಖಚಿತಗೊಳಿಸಿ ಆ ಆಹಾರವು ಜೀರ್ಣವಾಗುವುದಕ್ಕೆ ಅನುಕೂಲಿಸುವುದು ಉಲ್ಲಾಸಕರವಾದ ಮತ್ತು ಕೃತಜ್ಞತಾಪೂರ್ಣವಾದ ಮನೋಭಾವದಿಂದ ತಿಂದ ಆಹಾರವು ಕೃತಜ್ಞತೆ ಇಲ್ಲದ ಅಥವಾ ಕೋಪದಿಂದ ಇಲ್ಲವೇ ಅತೃಪ್ತಿಯ ಭಾವದಿಂದ ತಿಂದ ಆಹಾರಕ್ಕಿಂತಲೂ ಹೆಚ್ಚು ಪೋಷಕಾಂಶವನ್ನು ನೀಡಿ ಅಧಿಕವಾಗಿ ಪುನಶ್ಚೇತನಗೊಳಿಸುವುದು ನಮ್ಮ ಕರ್ತನು ಕೃತಜ್ಞತೆಯನ್ನು ಹೇಳಿದ ಔತಣವು ಭರ್ಜರಿಯಾದದ್ದೇನು ಆಗಿ ಆಗಿರಲಿಲ್ಲವೆಂಬುದನ್ನು ಸಹ ಗಮನಿಸಿ ಅದನ್ನು ಅಲಂಕೃತವಾದ ಸೊಗಸಾದ ಪಾತ್ರೆಯಲ್ಲಿ ನೀಡಿರಲಿಲ್ಲ ಅದು ಉತ್ಕೃಷ್ಟವಾದ ಆಹಾರವೂ ಆಗಿರಲಿಲ್ಲ ಅದು ಸಾಮಾನ್ಯವಾದ ಜವೆ ಗೋಧಿಯ ರೊಟ್ಟಿ ಹಾಗೂ ಮೀನಾಗಿತ್ತು ನಮ್ಮ ಕರ್ತನ ದಿನದಲ್ಲಿನ ಹಾಗೂ ಈಗಿನ ಪೌರಾತ್ಯ ದೇಶಗಳಲ್ಲಿನ ಜನರ ಸರಳವಾದ ಆಹಾರ ಕ್ರಮದ ಬಗ್ಗೆ ಯೋಚಿಸುವುದಾದರೆ ಮತ್ತು ಜಪಾನ್ ದೇಶದ ಸೈನ್ಯಕ್ಕೆ ಒದಗಿಸುವ ಆಹಾರ ಮತ್ತು ಜಪಾನಿನಿ ಜಪಾನಿಯರ ಕುಟುಂಬಗಳಿಗೆ ಸಾಧಾರಣವಾಗಿರುವ ಆಹಾರವನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಾದರೆ ನಮ್ಮ ದಿನದಲ್ಲಿ ಅನೇಕ ಜನರು ಆಹಾರದ ಪ್ರಮಾಣದಲ್ಲಿಯೂ ಹಾಗೂ ಗುಣಾಂಶಗಳಲ್ಲಿಯೂ ಅತಿಯಾಗಿ ಸೇವನೆ ಮಾಡುತ್ತಿದ್ದು ಅದರಿಂದಾಗಿ ಅವರಿಗೆ ಪ್ರಯೋಜನವೇನೂ ಆಗುತ್ತಿಲ್ಲ ಸಾಧಾರಣ ಮತ್ತು ಸಾಧಾರಣವಾದ ಮತ್ತು ಸರಳವಾದ ಆಹಾರವು ಬಹು ಆರೋಗ್ಯಕರವು ಮಾತ್ರವಲ್ಲದೆ ಪರಲೋಕದಿಂದ ಇಳಿದು ಬಂದ ರೊಟ್ಟಿಯು ರೊಟ್ಟಿಯ ಮೂಲಕವಾಗಿ ಅಧಿಕ ಆತ್ಮಿಕ ಪುನಶ್ಚೇತನ ಪಡೆಯಲು ಮತ್ತು ಸತ್ಯದ ವಿಷಯವಾಗಿ ಇತರರಿಗೆ ಸೇವೆ ಮಾಡಲು ಹೆಚ್ಚು ಸಮಯ ಲಭಿಸುವಂತೆ ಮಾಡುವುದು ಪ್ರತಿಯೊಬ್ಬನು ಈ ವಿಷಯವನ್ನು ಪರಿಗಣನೆಗೆ ತೆಗೆದುಕೊಂಡು ತನ್ನ ಸನ್ನಿವೇಶಕ್ಕೆ ಅನುಗುಣವಾಗಿಯೂ ಮತ್ತು ಇತರರ ಆಸಕ್ತಿ ಮತ್ತು ಇಷ್ಟಗಳಿಗೆ ಅನುಸಾರವಾಗಿಯೂ ನಡೆದುಕೊಳ್ಳಬೇಕು ಆತನು ಖಂಡಿತವಾಗಿಯೂ ಇದನ್ನು ಮಾಡುವ ಹಂಗಿನಲ್ಲಿರುವನು ಹೀಗಾಗಿ ಎಲ್ಲರೂ ಕಲಿತುಕೊಳ್ಳಬಹುದಾದ ಒಂದು ಪಾಠವೇನೆಂದರೆ ನಮ್ಮ ಊಟ ವಸತಿಯು ಎಷ್ಟೇ ಸರಳವಾಗಿದ್ದರೂ ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು ಉಚಿತವಾದದ್ದು ನಾವು ಅಪೇಕ್ಷಿಸುವುದೇನೆಂದರೆ ಈ ಪತ್ರಿಕೆಯ ಓದುಗರು ತಮ್ಮ ಕುಟುಂಬದ ಜೊತೆಯಲ್ಲಿರುವಾಗ ಕುಟುಂಬದ ಆಗು ಹೋಗುಗಳಲ್ಲಿ ಸೂಕ್ತವಾದ ಅಧಿಕಾರ ಹೊಂದಿರುವ ಪರ್ಯಂತರ ತಮಗೆ ಸಾಧ್ಯವಾದಷ್ಟ ಮಟ್ಟಿಗೆ ಕೃತಜ್ಞತೆ ಸಲ್ಲಿಸುವ ಈ ಸವಲತ್ತಿನ ಬಗ್ಗೆ ಅಲಕ್ಷಿಸಬಾರದೆಂಬುವುದೇ ವಾಸ್ತವದಲ್ಲಿ ಒಬ್ಬ ಅಪರಿಚಿತನಿಗೆ ಅಥವಾ ಸಂದರ್ಶಕನಿಗೆ ಕುಟುಂಬದ ಪದ್ಧತಿಯಲ್ಲಿ ಅಡ್ಡ ಬರುವುದು ಅಯುಕ್ತವಾಗಿರುವುದು ಇಲ್ಲವೇ ಸಾರ್ವಜನಿಕ ಸ್ಥಳದಲ್ಲಿ ಹೋಟೆಲುಗಳಲ್ಲಿ ಉಪಹಾರ ಗೃಹ ಮುಂತಾದದಲ್ಲಿರುವಾಗ ಕರ್ತನಿಗೆ ನಾವು ಬಹಿರಂಗವಾಗಿ ಕೃತಜ್ಞತೆ ಸಲ್ಲಿಸುವುದು ಯಾವಾಗಲೂ ಸೂಕ್ತವಾಗಿರುವುದೆಂದು ನಮಗೆ ಹೇಳಲಾಗಿರುವುದಿಲ್ಲ ಹೇಳಲಾಗುವುದಿಲ್ಲ ಕರ್ತನನ್ನು ಹೀಗೆ ವಂದಿಸಿ ಅಂಗೀಕರಿಸಿಕೊಳ್ಳುವುದರಲ್ಲಿ ನಾವು ಸಂತೋಷಿಸಬಹುದಾದರೂ ನಮ್ಮ ಈ ನಡವಳಿಕೆಯು ಪರಿಸಾಯರ ರೀತಿಯದೆಂದು ತಪ್ಪಾಗಿ ಅರ್ಥೈಸಲ್ಪಡುವ ಸಂದರ್ಭದಲ್ಲಿ ನಾವು ಇದನ್ನು ಮಾಡದಿರುವುದು ಸೂಕ್ತವಾಗಿರುವುದು ಹೀಗಿದ್ದರೂ ಇಂಥ ಸನ್ನಿವೇಶಗಳಲ್ಲಿ ಬಾಹ್ಯ ತುಂಬ ಆಹಾರವನ್ನು ತೆಗೆದುಕೊಳ್ಳುವ ಮೊದಲು ಬಾಹ್ಯ ರೀತಿಯಲ್ಲಿ ಸೂಚ್ಯವಾಗಿ ಅಥವಾ ನುಡಿಯಲ್ಲಿ ಹೇಳಲಾಗದಿದ್ದರೂ ಯಾವಾಗಲೂ ಹೃದಯದಲ್ಲಿ ಕೃತಜ್ಞತೆ ಸಲ್ಲಿಸಬೇಕು